हलो व्यूअर्स एल्लरिगू नमस्कार, नानु निम्म नवीन, नीवु नोड्तिरोदु चिलचिटी नवीन चानल। इवत्तु नम्म टापिक एनंद्रे 5 ईजी स्टेप्स टू चूस युवर ड्रीम बैक। ಯಾವ ಬೈಕು ನೀವು ಚೂಸ್ ಮಾಡೋದು ಅಂತ ಇವಾಗ ನಾನು ಹೇಳ್ತಿದ್ದೀನಿ. ಇದು ಹೆಂಗೆ ನನಗೆ ಥಾಟ್ ಬಂತಂದರೆ, ನಾನು ರೀಸೆಂಟ್ಲಿ ಬೈಕ್ ತೊಗೊಂಡೆ, ಅದರಿಂದ ನನಗೆ ಈ ಥಾಟ್ಸ್ ಎಲ್ಲ ಬಂತು. ಅದರಿಂದ ನಿಮಗೂ ಈ ಥಾಟ್ಸ್ ಶೇರ್ ಮಾಡಿದ್ರೆ ಮೇ ಬಿ ನಿಮಗೂ ಬೈಕ್ ತೊಗೊಳೋಕ್ಕೆ ತುಂಬ ಯೂಸ್ ಆಗುತ್ತೆ. ಅದರಿಂದ ನಾನು ಈ 5 ಸ್ಟೆಪ್ಸೇ ಹೇಳ್ತಿದ್ದೀನಿ. ಈ 5 ಸ್ಟೆಪ್ಸ್ ಫಾಲೋ ಮಾಡ್ಕೊಳ್ಳಿ, ನೀವು ಪಕ್ಕ ಬೈಕ್ ತೊಗೋಬೋದು. ಇದರಿಂದ ನಿಮಗೇನು ಕನ್ಫ್ಯೂಷನ್ ಬರೋಲ್ಲ. ಫಸ್ಟ್ ಸ್ಟೆಪ್ ಏನಂದರೆ, ನೀವು ಬೈಕ್ ಚೂಸ್ ಮಾಡ್ತಿದ್ದೀರಾ ಅಂದರೆ ಫಸ್ಟು ಗೇರ್ ಬೈಕಾ ಇಲ್ಲ ಸ್ಕೂಟರ, ಇವೆರಡರಲ್ಲಿ ಯಾವ ಚೂಸ್ ಮಾಡ್ತೀರಾ ಅಂತ ಥಿಂಕ್ ಮಾಡ್ಕೋಬೇಕು. ಏನಂದರೆ, ಈ ಬೈಕ್ ಚೂಸ್ ಮಾಡಬೇಕಾದ್ರೆ ನಿಮಗೆ 2 ಸ್ಟೆಪ್ಸ್ ಇದ್ದಾವೆ. ಅಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಹುಡುಗಿರು ಇಲ್ಲಾಂದರೆ ಲೇಡೀಸ್ ಇದ್ದಾರೆ, ಲೈಕ್ ಮೋರ್ ದೆನ್ 18 ಇಯರ್ಸಲ್ಲಿ ಯಾರಾದರೂ ಹುಡುಗಿರು ಲೇಡೀಸ್ ಇದ್ದರೆ ನೀವು ಕಣ್ಣು ಮುಚ್ಕೊಂಡು ಸ್ಕೂಟ್ರಿಗೆ ಹೋಗ್ಬೋದು. ಯಾಕಂದರೆ ಸ್ಕೂಟ್ರ್ ಇದ್ದರೆ ನೀವು ಯೂಸ್ವಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರು ಓಡಿಸ್ಕೋಬೋದು, ಅದರಿಂದ ನೀವು ಇದಕ್ಕೆ ಹೋಗ್ಬೋದು ಬ್ಲೈಂಡ್ಲಿ. ನೆಕ್ಸ್ಟ್ ಸ್ಟೆಪ್ ಏನಂದರೆ, ನಿಮ್ಮ ಮನೇಲಿ ಆಲ್ರೆಡಿ 2 ಗೇರ್ ಬೈಕ್ಸ್ ಇದ್ದರೆ ಮತ್ತೆ ನಿಮಗೆ ಗೇರ್ ಬೈಕ್ ಅವಶ್ಯಕತೆ ಇರಲ್ಲ, ಅದರಿಂದ ನೀವು ಡೈರೆಕ್ಟ್ಲಿ ಕ್ಯಾನ್ ಚೂಸ್ ಸ್ಕೂಟರ್. ಇದು 2 ಸ್ಟೆಪ್ಸ್ ಆಯ್ತಲ್ಲ. ನೆಕ್ಸ್ಟ್ ಬಂದು ಸೆಕೆಂಡ್ ಸ್ಟೆಪ್ ಏನಂದರೆ, ಫಸ್ಟ್ ನೀವು ಗೇರ್ ಬೈಕ ಸ್ಕೂಟರ್ ಚೂಸ್ ಮಾಡಿಬಿಟ್ರಿ. ನೆಕ್ಸ್ಟ್ ಬಂದು ಸೆಕೆಂಡ್ ಬಂದು ಬಜೆಟ್. ಬಜೆಟ್ ಏನಂದರೆ, ನಿಮಗೆ ಇವಾಗಿರೋ ಕರೆಕ್ಟಾಗಿ BS6 ಮಾಡಲ್ಸ್ಗೆ ಟ್ರೆಂಡಿಗೆ ಇವಾಗ ಯಾವ ಥರ ಇದೆ ಅಂದರೆ, 80 to 95 ಅಂದರೆ 110 cc, ಅದೇ ಥರ 95 to 115,000 ಅಂದರೆ 125 cc, ಆಮೇಲೆ ಅದಾದಮೇಲೆ 160 cc ಆ ಥರ ಬೇಕಂದರೆ ನಿಮಗೆ 150,000 ಆಗುತ್ತೆ. ಅದಾದಮೇಲೆ ನಿಮಗೆ 200, 350, 500 ನಿಮ್ಗೆ ಯಾವ್ದು ಬೇಕೋ ಅದು ಬಜೆಟು ತುಂಬ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಇದೇ ಥರ ಈ ಥರ ಹೋಗ್ತಾ ಇರಬೇಕಾದ್ರೆ ನೀವು CC ಯಾವುದಂತ ಚೂಸ್ ಮಾಡ್ಕೋಬೇಕು. ಲೈಕ್ ಒನ್ಸ್ ನೀವು ಬಜೆಟ್ಟು ಚೂಸ್ ಮಾಡಿದ್ರೆ ನಿಮಗೆ CC ಯಾವುದನ್ನು ಗೊತ್ತಾಗ್ಬಿಡುತ್ತೆ. ಯಾಕಂದರೆ ನೀವು 1 ಲ್ಯಾಕ್ ಬಜೆಟ್ ಅಂದರೆ ನೀವು ಡೈರೆಕ್ಟಾಗಿ 110 cc ಹೋಗ್ಬೋದು. 125 cc ಕೆಲವೊಂದು ಬೈಕ್ ಸಿಗುತ್ತೆ 1 ಲ್ಯಾಕ್ಗೆ, ಅದು ತುಂಬ ರ್ಯಾರು, ಕಡಿಮೆ ಇದೆ, ಯಾವುದೋ ಒಂದೊಂದು ಇದ್ದಾವೆ, ಬಟ್ 110 cc ಅಂತೂ ಎಲ್ಲದರಲ್ಲೂ ಸಿಗುತ್ತೆ. ಓಕೆನಾ. ಇವಾಗ ನೀವು ಬೈಕು ಯಾವುದಂತ ಗೇರ್ ಬೈಕ ಇಲ್ಲಾಂದರೆ ಸ್ಕೂಟರ್ ಅಂತ ಚೂಸ್ ಮಾಡಿಬಿಟ್ರಿ, ಇವಾಗ ಬಜೆಟ್ ಚೂಸ್ ಆಗೋಯ್ತು. ಬಜೆಟ್ ಚೂಸ್ ಆದರೆ ಎಕ್ಸಾಕ್ಟ್ಲಿ ನಿಮಗೆ CC ಗೊತ್ತಾಗ್ಬಿಡುತ್ತೆ ಇದೇ ಬೈಕ್ ಅಂತ. ಇವಾಗ 2 ಸ್ಟೆಪ್ ಆಯ್ತಲ್ಲ, 3ನೇ ಸ್ಟೆಪ್. 2 ಸ್ಟೆಪ್ ಆದ ತಕ್ಷಣ 3ನೇ ಸ್ಟೆಪ್ ಏನಂದರೆ, ನೀವು ಯಾವ ಕಂಪ್ನಿ ಅಂತ ಚೂಸ್ ಮಾಡ್ಕೋಬೇಕು. ಯಾಕಂದರೆ ಒಬ್ಬರಿಗೆ ಹೋಂಡಾ ಇಷ್ಟ ಆಗುತ್ತೆ, ಹೀರೋ ಇಷ್ಟ ಆಗುತ್ತೆ, ಬಜಾಜ್ ಇಷ್ಟ ಆಗುತ್ತೆ, ಅದೇ ಥರ ಯಮಹಾ ಇಷ್ಟ ಆಗುತ್ತೆ, ಈ ಥರ ತುಂಬ ಇದ್ದಾವೆ, ಡ್ಯೂಕು, ಈ ಥರ KTM, ಯಾವ್ದು ಬೇಕಾದರೂ ಚೂಸ್ ಮಾಡ್ಕೋಬೋದು. ನಿಮ್ಮದು ಇದೆಲ್ಲ ಬೇಸ್ಡ್ ಆನ್ ಬಜೆಟ್. ನೀವು ಒಂದ್ರ ಪ್ರಕಾರ ಒಂದು ಮಾತ್ರ ಬರಬೇಕಾದ್ರೆ ಮಾತ್ರ ನಿಮಗೆ ಈ ಥರ ಚೂಸ್ ಮಾಡೋಕ್ಕಾಗುತ್ತೆ. ನೀವು ಡೈರೆಕ್ಟಾಗಿ ಬ್ಲೈಂಡ್ಲಿ ಇದು KTM ಬೇಕು, 1 ಲ್ಯಾಕಲ್ಲಿ ಬೇಕು, ಈ ಥರ ಎಲ್ಲ ಚೂಸ್ ಮಾಡೋಕ್ಕಾಗಲ್ಲ. ಅದರಿಂದಲೇ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಿರೋದು. ಇವಾಗ ನೀವು ಬೈಕ್ ನೀವು ಯಾವ ಕಂಪ್ನಿ ಚೂಸ್ ಮಾಡ್ತಿದ್ದೀರಾ ಅಂದರೆ, ಇನ್ನೊಂದು ಥಿಂಕ್ ಮಾಡ್ಕೊಳ್ಳಿ ಮೈಂಡಲ್ಲಿ, ಕಂಪ್ನಿ ಚೂಸ್ ಮಾಡಬೇಕಾದ್ರೆ ಎಂಜಿನ್ನು ಚೂಸ್ ಮಾಡ್ಕೊಳ್ಳಿ. ಯಾಕಂದರೆ ಎಂಜಿನ್ನು ಇಟ್ಕೊಂಡೆ ಕಂಪ್ನಿ ಯಾವುದು ಚೆನ್ನಾಗಿದೆ ಅಂತ ಗೊತ್ತಾಗೋದು. ಯಾಕಂದರೆ ಒಂದು ಬೈಕ್ ತೊಗೋತೀರಂದರೆ ಮೇನ್ ಬಂದು ಎಂಜಿನೇ ಬೇಸು. ಇವಾಗ ಒಂದು ಮನೆ ಕಟ್ತಿದ್ದೀರ ಅಂದರೆ ಅದಕ್ಕೆ ಬೇಸ್ಮೆಂಟೇ ಬೇಸ್ ಅಲ್ಲ, ಅದು ಮೇನ್ ಕರೆಕ್ಟಾಗಿದ್ದರೆ ಎಲ್ಲ ಕರೆಕ್ಟಾಗಿರುತ್ತೆ. ಅದೇ ಥರನೇ ಬೈಕಿಗೂ ಎಂಜಿನ್ ತುಂಬ ತುಂಬ ಇಂಪಾರ್ಟೆಂಟು. ಅದರಿಂದ ನೀವು ಎಂಜಿನ್ ಇವಾಗ ಹೋಂಡಾಗೆ ಹೋಗ್ತಿದ್ದೀರ ಅಂದರೆ ಹೋಂಡಾ ಎಂಜಿನ್ಸ್ ಯೂಶ್ವಲಿ ಚೆನ್ನಾಗಿರುತ್ತೆ. ಈ ಥರ ಇವಾಗ ಸ್ಕೂಟರ್ ಹೋಗ್ತಿದ್ದೀರಾ, ಹೋಂಡಾಗೆ ಹೋಗ್ಬೋದು. ಯಾಕಂದರೆ ಫಸ್ಟಿಂದನೂ ಒಂದು 7 to 8 ಇಯರ್ಸಿಂದನೂ ಅಲ್ಲಿದೆ, ಆ್ಯಕ್ಟಿವ್ ನಂಬರ್ ಒನ್ನಲ್ಲಿದೆ. ಸೇಮ್ ಎಂಜಿನೇ ಡಿಯೋಗೆ ಯೂಸ್ ಮಾಡ್ತಿದ್ದಾರೆ. ಅದರಿಂದ ನೀವು ಯೂತಲ್ಲಿದ್ದರೆ ಡಿಯೋ ಚೂಸ್ ಮಾಡ್ಕೋಬೋದು. ಇವಾಗ ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ, ನೀವು ಸೀನಿಯರ್ ಸಿಟಿಸನ್ ಆಗಿದ್ದರೆ ಆ್ಯಕ್ಟಿವಾ ಚೂಸ್ ಮಾಡ್ಕೋಬೋದು. ಈ ಥರ ನಾನು ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ. ಇವಾಗ ನೀವು ಎಂಜಿನ್ ಚೂಸ್ ಮಾಡಿಬಿಟ್ರಿ, CC ಚೂಸ್ ಮಾಡಿಬಿಟ್ರಿ, ಬಜೆಟ್ ಆಯಿತು, ಅದಾದಮೇಲೆ ಯಾವುದು ಸ್ಕೂಟರ ಯಾವುದಂತ ಗೊತ್ತಾಯಿತು. ಇವಾಗ ನೆಕ್ಸ್ಟ್ ಬಂದು 4th ಸ್ಟೆಪ್ ಏನಂದರೆ, ನಿಮಗೆ ಫೀಚರ್ಸ್, ಈ ಬೈಕಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಹೊಸದಾಗಿ, ಇವಾಗ BS6 ಏನೇನೋ ಇದೆ, ಎಂಜಿನ್ ಕಟ್ ಆಫ್ ಫೀಚರ್ ಇದೆ, ಎಂಜಿನ್ ಕಿಲ್ ಸ್ವಿಚ್ ಇದೆ, ಅದಾದಮೇಲೆ ಒಂದೊಂದು ಬೈಕಲ್ಲಿ ಟ್ರಾಫಿಕ್ಕಲ್ಲಿ ಅದೇ ಆಫ್ ಆಗಿಬಿಡುತ್ತೆ, ಆದರೆ 3 ಸೆಕೆಂಡ್ಸ್ ಆದಮೇಲೆ ಆಫ್ ಆಗುತ್ತೆ, ಮತ್ತೆ ನೀವು ಆನ್ ಮಾಡ್ಕೋಬೋದು. ಈ ಥರ ತುಂಬ ಫೀಚರ್ಸ್ ಇದೆ. ಬಟ್ ಫೀಚರ್ಸ್ ನಿಮಗೆ ತುಂಬ ಬೇಕಂದರೆ ಆಬ್ವಿಯಸ್ಲಿ ಯು ನೀಡ್ ಟು ಗಿವ್ ಮೋರ್ ಮನಿ. ಅದರಿಂದ ನಿಮಗೆ ನಿಮ್ಮ ಬಜೆಟ್ಗೆ ನಿಮಗೆ ಇಷ್ಟೇ ಫೀಚರ್ಸ್ ಅಂತ ಬರೋದಿರುತ್ತೆ, ಅದನ್ನೇ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಬಜೆಟ್ ಫಿಕ್ಸ್ ಆದಮೇಲೆ ನೀವು ಫೀಚರ್ಸ್ ತುಂಬ ತಿಂಕ್ ಮಾಡೋಕ್ಕಾಗಲ್ಲ. ಆದ್ರೂ ಲೈಕ್ 1 ಲ್ಯಾಕ್ ಕೊಡ್ತಿದ್ದೀರಂದರೆ ಆ 1 ಲ್ಯಾಕ್ಗೆ ಏನೆಲ್ಲ ಫೀಚರ್ಸ್ ಬರುತ್ತೆ ಈ ಅಂತ ನೋಡ್ಕೊಳ್ಳಿ. ಯಾಕಂದರೆ ಇಂಜಿನ್ ಮೇನ್ ಇರುತ್ತೆ, ಇಂಜಿನ್ ಆದಮೇಲೆ ನೀವು ಫೀಚರ್ಸ್ ನೋಡಬೇಕು. ಓಕೆನಾ. ಅದಾದಮೇಲೆ ಇವಾಗ ಎಂಜಿನು ಚೂಸ್ ಆಯಿತು, ಫೀಚರ್ಸು ಗೊತ್ತಾಯ್ತು ಏನಂತ. ನೆಕ್ಸ್ಟ್ ಫೈನಲ್ ಸ್ಟೆಪ್ ಏನಂದರೆ, ಇವಾಗ ನಿಮಗೆ ಕಲರು ಮತ್ತು ಸ್ಪೋರ್ಟಿ ಲುಕ್ ಬೇಕಾ. ಇವಾಗ ನೀವು ಲೈಕ್ ಯೂತ್ ಅಂದರೆ ನೀವು ಸ್ಪೋರ್ಟಿ ಲುಕ್ಕಲ್ಲಿರೋ ಯಾವುದಾದ್ರೂ ಒಳ್ಳೆ ಬೈಕ್ ಚೂಸ್ ಮಾಡ್ಕೋಬೋದು. ಅದೇ ಥರ ನೀವು ಸೀನಿಯರ್ ಸಿಟಿಸನ್ ಒಂದು 40 ಇಯರ್ಸ್ ಆಗಿದೆ, 45 ಇಯರ್ಸ್, 50 ಇಯರ್ಸ್ ಆಗಿದೆ ಅಂದರೆ
ನೀವು ನಾರ್ಮಲ್ ಬೈಕೇ ಚೂಸ್ ಮಾಡ್ಕೋಬಹುದು. ಇವಾಗ ಅದೇ ತರ ಫ್ಯಾಮಿಲಿ ಗೈಸ್ ಯಾರಾದರೂ ಇದ್ದರೆ ಫ್ಯಾಮಿಲಿ ಬೈಕ್ ಚೂಸ್ ಮಾಡ್ಕೋಬಹುದು. ನೀವು ರೈಡರ್ಸು ಈ ಥರ ಇದ್ದರೆ ನೀವು ರೇಸ್ ಎಡಿಷನ್ಸ್ ಈ ಥರ ಯಾವುದಾದ್ರೂ ಚೂಸ್ ಮಾಡ್ಕೋಬೋದು. ಈ ಥರ ನೀವು ಚೂಸ್ ಮಾಡ್ಕೊಂಡು ಬಂದರೆ ನಿಮಗೆ ಈಸಿಯಾಗಿ ಫೈವ್ ಸ್ಟೆಪ್ಸು ನೀವು ಫಸ್ಟ್ ಬಂದು ಯಾವ ಗಾಡಿ ಲೈಕ್ ಗೇರ ಸ್ಕೂಟರ, ನೆಕ್ಸ್ಟ್ ಬಂದು ಸಿ ಸಿ ಬಜೆಟ್ಟು ಏನಂತ ಚೂಸ್ ಮಾಡ್ಕೊಳ್ಳಿ, ಥರ್ಡ್ ಸ್ಟೆಪ್ ಬಂದು ಎಂಜಿನ್ನು ಕಂಪನಿ ಯಾವುದಂತ ಚೂಸ್ ಮಾಡ್ಕೊಳ್ಳಿ, ಅದೇ ಥರ ಫೋರ್ತ್ ಫಿಫ್ತ್ ಬಂದು ಲೈಕ್ ಇದೊಂಥರ ಆಪ್ಷನಲ್ ಥರ. ಯಾಕಂದರೆ ನೀವು ಇದು ಮೂರು ಚೂಸ್ ಮಾಡಿಬಿಟ್ರೆ ನೆಕ್ಸ್ಟ್ ಬರೋದು ನಿಮಗೆ ಬಜೆಟ್ ವೇರಿಯಂಟ್ ಇಟ್ಕೊಂಡು ನಿಮಗೆ ಸಿಗುತ್ತೆ. ಇವಾಗ ಫೀಚರ್ಸು ಮತ್ತು ಕಲರು ಇಲ್ಲ ಸ್ಪೋರ್ಟಿ ಲುಕ್ಕು ಈ ಥರ ಬೇಕಂದರೆ ಲಾಸ್ಟ್ ಟೂ ಸ್ಟೆಪ್ಸ್ ಬಂದು ಇಟ್ ವಿಲ್ ಬಿ ಲೈಕ್ ಆಪ್ಷನಲ್ ಆ ಥರ ಇರುತ್ತೆ. ಅದಾದಮೇಲೆ ನೀವು ಇದೆಲ್ಲ ಚೂಸ್ ಮಾಡಿಬಿಟ್ರಿ, ಇವಾಗ ಫೈವ್ ಸ್ಟೆಪ್ಸ್ ಆಯಿತು, ಇವಾಗ ಒಂದು ಬೈಕ್ ನೀವು ಫಿಕ್ಸ್ ಆಗಿಬಿಟ್ರಿ. ಇವಾಗ ನೀವೇನು ತೊಗೋತಿದ್ದೀರ ಅಂದರೆ ಲೈಕ್ ಹೋಂಡಾದಲ್ಲಿ ಯಾವುದೊಂದು ಡಿಯೋನೇ ತೊಗೋತಿದ್ದೀರ ಅಂದ್ಕೊಳ್ಳಿ, ಆಯಿತಾ. ಇವಾಗ ಡೈರೆಕ್ಟಾಗಿ ನೀವು ಫಸ್ಟಿಂದ ನೋಡಿರ್ತೀರ ಆನ್ಲೈನಲ್ಲಿ, ಆಂಡ್ರಾಯ್ಡ್ ಪ್ರೈಸ್ ಇಷ್ಟಿದೆ, ಬೆಂಗಳೂರು ಇಷ್ಟಿದೆ, ಚೆನ್ನೈ ಇಷ್ಟಿದೆ, ಡೆಲ್ಲಿ ಇಷ್ಟಿದೆ ಅಂತ ನೋಡಿರ್ತೀರ. ಅದೆಲ್ಲ ಒಂದು ಕರೆಕ್ಟ್ ಇರಲ್ಲ, ಡೈರೆಕ್ಟಾಗಿ ನೀವು ಮತ್ತೆ ಹೋಗಿ ಶೋರೂಮಲ್ಲಿ ಈ ಬೈಕು ನಮಗೆ ಬೇಕು ಒಂದು ಸುಮ್ಮನೆ ಕೊಟೇಶನ್ ಹಾಕಿ ನೋಡಿ ಎಷ್ಟಂತ ಅವ್ರು ಹೇಳ್ತಾರೆ ಪಕ್ಕ, ಅದು ರೇಟು. ನೀವು ಸುಮ್ಮನೆ ಆನ್ಲೈನಲ್ಲಿ ನೋಡೋದಕ್ಕೂ ಆಫ್ಲೈನಲ್ಲಿ ಜಸ್ಟ್ ಆನ್ಲೈನಲ್ಲಿ ನೋಡೋದಕ್ಕೂ ನೀವು ಡೈರೆಕ್ಟಾಗಿ ಶೋರೂಮಲ್ಲಿ ಹೋಗಿ ಕೇಳೋದಕ್ಕೂ ಮಿನಿಮಮ್ ಸೆವೆನ್ ಕೆ ಟು ಏಯ್ಟ್ ಕೆ ಡಿಫ್ರೆನ್ಸ್ ಬರುತ್ತೆ. ಅದರಿಂದ ನೀವು ಒಂದು ಬೈಕ್ ಚೂಸ್ ಒಂದು ಬೈಕು ಪಕ್ಕ ಈ ಫೈವ್ ಸ್ಟೆಪ್ಸ್ ಇಟ್ಕೊಂಡು ಚೂಸ್ ಮಾಡಿದ್ಮೇಲೆ ನೀವು ಡೈರೆಕ್ಟಾಗಿ ಒಂದು ಶೋರೂಮ್ಗೆ ಹೋಗ್ಬಿಟ್ಟು ಕೊಟೇಶನ್ ಹಾಕ್ಸ್ಕೊಳ್ಳಿ. ಇವಾಗ ಕೊಟೇಶನ್ ಹಾಕ್ಸ್ಬೇಕಾದ್ರೆ ನೀವು ಸುಮ್ಮನೆ ಬೈಕು ಚೂಸ್ ಮಾಡದೆ ಹೋಗೋಕ್ಕಾಗಲ್ಲ, ಸುಮ್ಮನೆ ಎಲ್ಲ ಬೈಕು ತೋರಿಸಿ ಎಲ್ಲದಕ್ಕೂ ಕೊಟೇಶನ್ ಹಾಕ್ಕೊಡಿ ಅಂದರೆ ಹಾಕ್ಕೊಡಲ್ಲ ಅವರು. ಅದರಿಂದ ನೀವು ಒಂದು ಬೈಕ್ ಫಿಕ್ಸ್ ಆಗಿ ಚೂಸ್ ಮಾಡ್ಕೊಂಡು ಹೋಗಿ. ಅದೇ ಥರ ಇನ್ನೊಂದೇನೆಂದರೆ ಇವಾಗ ಒಂದು ಶೋರೂಮಲ್ಲಿ ಮಾತ್ರ ಕೇಳಬೇಡಿ, ಲೈಕ್ ಇವಾಗ ಹೋಂಡಾ ಅಂದರೆ ಹೋಂಡಾ ಶೋರೂಮ್ ಪಕ್ಕದಲ್ಲಿ ಯಾವುದಾದೆಲ್ಲ ಇದೆಯೋ ಅದರಲ್ಲೆಲ್ಲ ಒಂದು ನಾಲ್ಕಿಂದ ಐದು ಶೋರೂಮಲ್ಲಿ ಹೋಗಿ ಕೇಳಿ, ಯಾವುದ್ರಲ್ಲಿ ಕಮ್ಮಿ ಇದೆಯೋ ಅದರಲ್ಲಿ ಹೋಗಿ ತಗೊಳ್ಳಿ. ಅದೇ ಥರ ಮೇನ್ ಏನಂದರೆ ಮ್ಯಾಕ್ಸಿಮಮ್ ಎಲ್ಲ ಶೋರೂಮಲ್ಲೂ ಅವರು ಹೆಲ್ಮೆಟ್ಟು ಬೈಕ್ ತೊಗೊಂಡ್ರೆ ಕೊಡೇ ಕೊಡ್ತಾರೆ. ಅದರಿಂದ ಕೇಳದೇ ಇರಬೇಡಿ, ಕೇಳಿಬಿಟ್ಟು ಹೆಲ್ಮೆಟ್ ತೊಗೊಬಿಡಿ. ಯಾಕಂದರೆ ನಾನು ಬೈಕ್ ತೊಗೋಬೇಕಾದ್ರೆ ನನಗೆ ಹೆಲ್ಮೆಟ್ ಕೊಟ್ಟಿರಲಿಲ್ಲ, ಮತ್ತೆ ಕಾಲ್ ಮಾಡಿ ಕೇಳಿದೆ. ಅದರಿಂದ ನೀವು ಬೈಕ್ ತೊಗೋತಿದ್ದೀರಂದರೆ ಪಕ್ಕ ಕೊಡಬೇಕು, ಅದರಿಂದ ಕೊಡ್ತಾರೆ, ನೀವು ಕೇಳಿಬಿಡಿ. ಕೇಳದೇ ಇದ್ದರೆ ಅವರು ಅದು ಅವ್ರಿಗೆ ಅವ್ರು ಮಾರ್ಕೋತಾರೆ. ಅದರಿಂದ ನೀವು ಅದನ್ನು ಮರಿಬೇಡಿ, ಡೈರೆಕ್ಟಾಗಿ ಕೇಳಿಬಿಟ್ಟು ತಗೊಳ್ಳಿ. ಇಷ್ಟೇ, ಈ ಫೈವ್ ಸ್ಟೆಪ್ಸ್ ನೀವು ಫಾಲೋ ಮಾಡಿ ನಿಮಗೆ ಬೈಕ್ ಪಕ್ಕ ಯಾವುದಂತ ನಿಮಗೆ ಪಕ್ಕ ಫಿಕ್ಸ್ ಆಗ್ತೀರಾ. ಓಕೆ ಗಾಯ್ಸ್, ಇದು ನನ್ನ ಥಾಟ್ಸು, ನಿಮ್ಮ ಥಾಟ್ಸ್ ಏನಾದರೂ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ. ಇದು ವಿಡಿಯೋ ತುಂಬ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಯಾರಾದರೂ ಹೊಸ್ದಾಗಿ ಬೈಕ್ ತೊಗೋತಿದ್ದಾರೆ ಅಂದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಸ್ವಲ್ಪ ಐಡಿಯಾ ಬರುತ್ತೆ. ಮೇ ಬಿ ಮತ್ತೆ ನಿಮಗೆ ಬೇರೆ ಯಾವ ಥರದ್ರೂ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ನಾನು ಟ್ರೈ ಮಾಡ್ತೀನಿ. ಓಕೆ ಗಾಯ್ಸ್, ಬಾಯ್, ಟೇಕ್ ಕೇರ್, ಗುಡ್ ನೈಟ್.